ನಮಸ್ಕಾರ ಕ್ಲಿಯರ್ ಆಗಿ ಸ್ವಲ್ಪ ಕ್ಲಿಯರ್ ಆಗಿ ರೋಲಿಂಗ್ ಮೊದಲೇದಾಗಿ ತುಂಬ ಖುಷಿ ಆಗ್ತಾ ಇದೆ, ಯಾಕಂದರೆ ನಮ್ಮ ಮುಖ್ಯಮಂತ್ರಿಗಳು ನಮ್ಮ ಸಿನಿಮಾ ನೋಡಿದ್ರು. ಆ್ಯಂಡ್ ನಾವು ಯಾವತ್ತಿಂದ ಈ ಆ್ಯಕ್ಚುಲಿ ಯುನೋ ಸಿನಿಮಾ ರೆಡಿ ಆದ ಕೂಡಲೇ ಆವಾಗಿಂದಲೇ ನಾವು ಆ್ಯಕ್ಚುಲಿ ಪ್ರಯತ್ನ ಪಡ್ತಾ ಇದ್ದೀವಿ. ಯಾಕಂದರೆ ಅವರದ್ದು ಆಲ್ರೆಡಿ ಒಂದು ವಿಡಿಯೋ ನೋಡಿದ್ದೀವಿ ನಾವೆಲ್ಲರೂ. ಅವರು ಯುನೋ ಪ್ರಾಣಿಗಳನ್ನು ಹಾಗೂ ಮುಖ್ಯವಾಗಿ ನಾಯಿಗಳನ್ನು ಎಷ್ಟು ಪ್ರೀತಿ ಮಾಡ್ತಾರೆ, ಮನೆಯಲ್ಲಿ ಸಾಕಿರುವಂಥ ಒಂದು ನಾಯಿ ತೀರ್ಕೊಂಡಾಗ ಅವರದ್ದು ರಿಯಾಕ್ಷನ್ಸ್ ಎಲ್ಲ ಹೆಂಗಿತ್ತು ಅಂತ. ಸೊ ಈ ಸಿನಿಮಾನ ಅವ್ರು ನೋಡಿದ್ರೆ ಡೆಫಿನೆಟ್ಲಿ ತುಂಬ ಇಷ್ಟ ಆಗುತ್ತೆ ಅಂತ ಎಲ್ರಿಗೂ ನಮ್ಮ ಪೂರ್ತಿ ತಂಡಕ್ಕೆ ಆ ಒಂದು ಭರವಸೆ ಇತ್ತು. ಸೊ ಅವರನ್ನು ಕರೆದ್ಬಿಟ್ಟು ಸಿನಿಮಾ ತೋರಿಸ್ಬೇಕಂತ ಭಾಳ ಆಸೆ ಇತ್ತು. ಇವತ್ತು ಆ ಆಸೆ ನೆರವೇರಿದೆ. ಇನ್ನು ನೀವು ಹೇಳಬೇಕು ಸರ್, ಹೆಂಗೆ ಹಿಂಗೆ ಅನಿಸ್ತು ನಿಮ್ಮ ಸಿನಿಮಾ ನೋಡಿ ಅಂತ? ಮೊದಲೇದಾಗಿ ಭಾಳ ಅಚ್ಚುಕಟ್ಟಾದಂಥ ಎಮೋಷ್ನಲ್ ಕತೆ, ಮತ್ತು ಆ ಕತೆಗೆ ಸ್ಕ್ರೀನ್ ಪ್ಲೇನು ಕೂಡ ಭಾಳ ಅದ್ಭುತವಾಗಿ ನಡೆದಿದೆ. ಅದು ನಮ್ಮನ್ನು ನೋಡಿಸ್ಕೊಂಡು ಹೋಗೋದಿಲ್ಲ, ತೇಲಿಸ್ಕೊಂಡು ಹೋಗ್ತದೆ. ಎರಡನೇದಾಗಿ ರಕ್ಷಿತ್ ಶೆಟ್ಟಿಯವರ ಅತ್ಯಂತ ಅದ್ಭುತವಾಗಿರುವಂಥ ಒಂದು ಅವರ ಪಾತ್ರ, ಅವರ ಅಭಿನಯ ಅಷ್ಟು ಸುಲಭ ಅಲ್ಲ, ಈ ಪಾತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಒಂದು ಚಾರ್ಲಿ ಜೊತೆಗೆ ಅದರ ಭಾವನೆಗಳ ತಕ್ಕ ಹಾಗೆ ಆ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಪಾತ್ರ ಅದರ ಲೆವೆಲ್ಗೆ ಇಳಿದು ಅದರ ಎಮೋಷನ್ ಜೊತೆಗೆ ತಮ್ಮ ಎಮೋಷನನ್ನು ಜೋಡಿಸಿರುವಂಥದ್ದು ಅದ್ಭುತವಾಗಿದೆ. ಪ್ರಾಣಿಗಳಿಟ್ಕೊಂಡು ಭಾಳಷ್ಟು ಚಿತ್ರಗಳಾಗಿದ್ದಾವೆ, ಆದರೆ ಈ ಥರ 100% ಸಿಂಕ್ರೊನೈಸಿಂಗ್ ವಿತ್ ಎಮೋಷನ್ಸ್, ಎಸ್ಪೆಷಲಿ ಎಮೋಷನ್ ಆಫ್ ಅ ಡಾಗ್. ಡಾಗ್ ಎಕ್ಸ್ಪ್ರೆಸ್ ಇಟ್ಸ್ ಎಮೋಷನ್ ಥ್ರೂ ಇಟ್ಸ್ ಐಸ್. ಭಾಳ ಅದ್ಭುತವಾಗಿದೆ. ಎಲ್ಲರೂ ನೋಡಬೇಕು. ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಅನ್ಕಂಡೀಷನಲ್ ಲವ್ ಅಂತ. ಎರಡನೇದಾಗಿ ರಕ್ಷಿತ್ ಶೆಟ್ಟಿಯವರ ಅತ್ಯಂತ ಅದ್ಭುತವಾಗಿರುವಂಥ ಒಂದು ಅವರ ಪಾತ್ರ, ಅವರ ಅಭಿನಯ ಅಷ್ಟು ಸುಲಭ ಅಲ್ಲ, ಈ ಪಾತ್ರ ಮಾಡೋದು ಅಷ್ಟು ಸುಲಭ ಅಲ್ಲ. ಆ ಒಂದು ಚಾರ್ಲಿ ಜೊತೆಗೆ ಅದರ ಭಾವನೆಗಳ ತಕ್ಕ ಹಾಗೆ ಆ ಸಂದರ್ಭದಲ್ಲಿ ಅವ್ರು ಮಾಡಿರುವಂಥ ಪಾತ್ರ ಅದರ ಲೆವೆಲ್ಗೆ ಇಳಿದು ಅದರ ಎಮೋಷನ್ ಜೊತೆಗೆ ತಮ್ಮ ಎಮೋಷನನ್ನು ಜೋಡಿಸಿರುವಂಥದ್ದು ಅದ್ಭುತವಾಗಿದೆ. ಪ್ರಾಣಿಗಳಿಟ್ಕೊಂಡು ಭಾಳಷ್ಟು ಚಿತ್ರಗಳಾಗಿದ್ದಾವೆ, ಆದರೆ ಈ ಥರ 100% ಸಿಂಕ್ರೊನೈಸಿಂಗ್ ವಿತ್ ಎಮೋಷನ್ಸ್, ಎಸ್ಪೆಷಲಿ ಎಮೋಷನ್ ಆಫ್ ಅ ಡಾಗ್. ಡಾಗ್ ಎಕ್ಸ್ಪ್ರೆಸ್ ಇಟ್ಸ್ ಎಮೋಷನ್ ಥ್ರೂ ಇಟ್ಸ್ ಐಸ್. ಭಾಳ ಅದ್ಭುತವಾಗಿದೆ. ಎಲ್ಲರೂ ನೋಡಬೇಕು.
ನಾನು ಎಲ್ಲ ಕಡೆ ಹೇಳ್ತಾ ಇರ್ತೇನೆ, ಅನ್ಕಂಡೀಷನಲ್ ಲವ್ ಅಂತ. ಇಟ್ಸ್ ಅನ್ಕಂಡೀಷನಲ್ ಲವ್ ವಿಚ್ ಇಸ್ ಪ್ಯೂರ್, ಆ್ಯಂಡ್ ದಿಸ್ ಸಿನಿಮಾ ಹ್ಯಾಸ್ ಬ್ರಾಟ್ ಪ್ಯೂರಿಟಿ ಇನ್ ಲವ್ ಟು ರಕ್ಷಿತ್ ಶೆಟ್ಟಿ ಆ್ಯಂಡ್ ಚಾರ್ಲಿ. ಇದಕ್ಕಿಂತ ಜಾಸ್ತಿ ಹೇಳಿದರೆ ಅದರ ಪ್ಯೂರಿಟಿಗೆ ತೊಂದರೆ ಆಗ್ತದೆ. ಥ್ಯಾಂಕ್ ಯು.